ಬೀಸ್ಕೊಂಡಿರೋ ಮಾವಿನಕಾಯಿ. ಇದು ಅನ್ನದೊಟ್ಟಿಗೆ ಮತ್ತೆ ಇಡ್ಲಿ ಚಪಾತಿ ದೋಸೆ ಇವುಗಳ ಜೊತೆ ತುಂಬಾ ಚೆನ್ನಾಗಿದೆ. ಅದು ಬೀಸ್ಕೊಂಡಿರೋದನ್ನ ಅದಕ್ಕೆ ಒಗ್ಗರಣೆನ ಹಾಕ್ತಾರೆ. ಆದ್ರೆ ನಾವಿಲ್ಲಿ ಒಗ್ಗರಣೆ ಹಾಕಿ ಅದಕ್ಕೆ ಬೇಯಿಸ್ಕೊಂಡಿರೋ ಪದಾರ್ಥ ಮಿಶ್ರಣವನ್ನು ಹಾಕೋದ್ರಿಂದ ಅದ್ರ ಪರಿಮಳ ಫ್ಲೇವರು ಇನ್ನಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮದುವೆ ಮನೆ ಶೈಲಿಯ ಮಾವಿನಕಾಯಿ ಭರತ ನಿಮ್ಮೆಲ್ರಿಗೂ ಮಾಡೋದನ್ನ ನಾನು ಇವತ್ತು ತಿಳಿಸಿಕೊಟ್ಟಿದ್ದೀನಿ. ಸುಮ್ಮನೆ ಏನೋ ಒಂದು ಖಾದ್ಯ ಥರ ಒಳಗೆ ಹೋಗಲ್ಲ, ಅದು ನಿಮಗೆ ಅದನ್ನ ಪರಿಚಯ ಮಾಡಿಸಿ ಒಳಗೆ ಹೋಗೋದು. ಹೌದು, ನಾಲ್ಗೆಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವಿಶ್ವ ಬಂಧುಗಳೇ, ಗಾಯತ್ರಿ ಟಿಫನ್ ರೂಮ್ ಕೃಷ್ಣ ಉಡುಪ ಅವರು ಸುಮಾರು ದಿನ ಗ್ಯಾಪ್ ತೊಗೊಂಡಿದ್ರು. ರಾಜಾಜಿನಗರದಲ್ಲಿದ್ದೀವಿ, ಯಾಕೆ ಗ್ಯಾಪ್ ತೊಗೊಂಡಿದ್ರು ಅಂತ ಕೇಳಿ ಅವರ ಮದುವೆ ಆಯ್ತು ರೀ. ಕೆಲವು ದಿನಗಳಿಂದ ಮೆಸೇಜು ಕಾಮೆಂಟ್ಸು ಮತ್ತು ನಮಗೆ ಕಾಲ್ ಬರ್ತಾಯಿತ್ತು, ಯಾಕೆ ಕೃಷ್ಣ ಉಡುಪ ಅವ್ರ ರೆಸಿಪಿ ಬರ್ತಾಯಿಲ್ಲ ಅಂತ. ಬನ್ನಿ ಕೇಳಿದಾಗ ಬನ್ನಿ ಮಾಡಿ ತೋರಿಸ್ಬಿಡೋಣ ವೀಕ್ಷಕರಿಗೆ. ಮಾವಿನಕಾಯಿ ಸೀಸನ್ನು, ಮಾವಿನಕಾಯಿ ಬರ್ತಾ, ಮಾವಿನಕಾಯಿ ಬರ್ತಾ ಅಂತ ಇದು ಅರ್ಧ ಸೌತ್ ಇಂಡಿಯನ್ನು ಅರ್ಧ ನಾರ್ತ್ ಇಂಡಿಯನ್ ಥರ ಹೆಸರು ಕಾಣ್ತಾ ಇದೆ. ಬನ್ನಿ ಅವ್ರನ್ನೇ ಕೇಳ್ಬಿಡೋಣ ಯಾವ ರೀತಿ ಮಾಡ್ತಾರಂತ, ನಮಗೆ ಗೊತ್ತಿಲ್ಲ. ಮಾವಿನಕಾಯಿ ತೊಕ್ಕು, ಮಾವಿನಕಾಯಿ ಜೊಜ್ಜು, ಮಾವಿನಕಾಯಿ ಚಟ್ನಿ ಕೇಳಿದ್ವಿ. ಇದು ಮಾವಿನಕಾಯಿ ಬರ್ತಾ, ಹ್ಞೂ, ಸೂಪರಾಗಿರುತ್ತೆ. ಕೃಷ್ಣ ಉಡುಪರ ಕಾಯಿ ರುಚಿ, ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ಗಾಯತ್ರಿ ಡಿಫನ್ ರೂಮ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ಹಿಸ್ ಮ್ಯಾರೇಜ್ ಅಂತ ಹೇಳ್ಬೇಕು ಸರ್. ನಿಮ್ಮ ಮದುವೆ ನಂತರ ಇದು ಮೊದಲನೇ ಎಪಿಸೋಡ್ ನಮಗೆ. ಯಾರಿಗೂ ಹೇಳ್ದೆ ಕೇಳದೆ ಆಗ್ಬಿಟ್ರಿ ಮದುವೆ. ಮಾರ್ಚ್ 7ನೇ ತಾರೀಕು ಮದುವೆ ಆಯ್ತು. 20 ದಿನ ಆಗಿದೆ. ನನ್ನ ಬರ್ತ್ಡೇ ದಿವಸನೇ ಮದುವೆ ಆಗಿದೆ. ಮಾರ್ಚ್ 7 ಬರ್ತ್ಡೇ, ಕರೆಕ್ಟ್. ಬ್ಯಾಚುಲರ್ ಲೈಫ್ ಇಂದ ಮ್ಯಾರೇಜ್ ಲೈಫ್ ಹೇಗಿದೆ? ತುಂಬಾ ಡಿಫರೆಂಟ್ ಆಗಿದೆ. ಹೌದಾ? ಅಲ್ಲಿ ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲಿ ಮಡದಿ ಬಗ್ಗೆನೂ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಸ್ವಲ್ಪ. ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ಜವಾಬ್ದಾರಿ, ಹೊಸ ಜವಾಬ್ದಾರಿಗಳು. ಮುಖದಲ್ಲಿ ನಿಮ್ಗೆ ಏನಾದ್ರೂ ಲಕ್ಷಣಗಳು ಬೇರೆ ಕಂಡ್ರೆ ಕಾಮೆಂಟ್ ಹಾಕಿ. ಸೊ ವೀಕ್ಷಕರೇ, ರೆಸಿಪಿ ಬಂದ್ಬಿಡೋಣ. ಮಾವಿನಕಾಯಿ ಬರ್ತಾ ಸರ್, ನೀವ್ ಹೇಳಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಏನಂತಾರೆ? ಪಕ್ಕ ಸೌತ್ ಇಂಡಿಯನ್ ರೆಸಿಪಿನೇ. ಹುಳಿ ಮಾವಿನಕಾಯಿ ಬೇಯಿಸ್ಕೊಂಡು ಅದರಲ್ಲಿ ಮಾಡುವಂತ ಒಂದು ರೆಸಿಪಿ ಬರ್ತಾ. ಮದುವೆ ಮನೆಯಲ್ಲಿ ಸ್ಪೆಷಲ್ ಇದು. ಒಂದು ಒಂದು ಸ್ಪೂನ್ ಹಾಕೊಂಡು ಹೋಗ್ತಾರೆ ಎಲ್ಲ ಎಲೆಗೆ. ಯಾವ ಟೈಮಲ್ಲಿ ಅಂದ್ರೆ ಈ ಸಾರನ್ನ ಮತ್ತೆ ಈ ಸಾಂಬಾರು ಎಲ್ಲ ಬಂದಾದ್ಮೇಲೆ, ಒಂದು ಸ್ವೀಟ್ ಬಂದಿರುತ್ತೆ ಅದಾದ್ಮೇಲೆ ಒಂದೊಂದು ಸ್ಪೂನು ಎಲ್ಲ ಹಾಕೊಂಡು ಹೋಗ್ತಾರೆ. ಒಂದೋ ಉದ್ದಿನ ಹಿಟ್ಟಿನ ಗೊಜ್ಜು ಇಲ್ದಿದ್ರೆ ಬರತಾ. ಮಾವಿನಕಾಯಿನ ನಾವು ಕುದಿಸಿ ಮತ್ತೆ ಅದನ್ನು ಬೇಯಿಸ್ಕೊಂಡು ಆಮೇಲೆ ಅದರಲ್ಲಿ ಮಾಡುವಂತ ಒಂದು ರೆಸಿಪಿ ನೋಡೋಣ ಸರ್. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ಮಾವಿನಕಾಯಿ ಅದನ್ನ ನಾನು ಒಂದು 10-15 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಇದನ್ನ ಇದನ್ನ ಸಿಪ್ಪೆ ತೆಗೆದು ಒಳಗಡೆ ಏನಿರುತ್ತೆ ಅದರ ಅಂಶನ ನಾವು ಬಳಸ್ಕೊಬೇಕು. ಸಿಪ್ಪೆನೂ ಬಳಸೋಂಗಿಲ್ಲ ಇದರಲ್ಲಿ. ಇದು ನೀವು ಕಾಯಿ ಕಾಯಿನೇ ತಗೊಂಡಿರೋದು? ಹೌದು, ಹುಳಿ ಮಾವಿನಕಾಯಿನೇ ತಗೊಂಡಿದ್ದೀನಿ. 4-5 ಹಸಿಮೆಣಸಿನ ಕಾಯಿ ಜೊತೆಗೆ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋ ಹಸಿಮೆಣಸ್ ಕೂಡ ರೆಡಿ ಇದೆ. ಅದು ಕೂಡ ಬೇಯಿಸ್ಕೊಂಡಿರೋದು? ಹೌದು. ಇನ್ನು ಒಗ್ಗರಣೆಗೆ ಬ್ಯಾಡ್ಗಿ ಮೆಣಸಿನಕಾಯಿ, ಸಾಸಿವೆ ಮತ್ತೆ ಉದ್ದಿನ ಬೇಳೆ, ಆಮೇಲೆ ರುಚಿಗೆ ಉಪ್ಪು ಮತ್ತೆ ಬೆಲ್ಲ, ಆಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು, ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಫ್ಲೇವರ್ಗೆ ಹಿಂಗು. ಆಮೇಲೆ ನಮ್ಮ ಫಸ್ಟ್ ಇಂಗ್ರೀಡಿಯೆಂಟ್ ನಮ್ಮ ಗವರ್ನಮೆಂಟ್ KOF ಅವರ ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್, ಅದನ್ನ ಇವತ್ತು ಬಳಸ್ತಾ ಇದೀವಿ. ಈಗ ಭರತ ಮಾಡ್ಲಿಕ್ಕೆ ಶುರು ಮಾಡೋಣ. ಮಾವಿನಕಾಯಿ ರೆಡಿ ಇದೆ, ಇದನ್ನ ಓಪನ್ ಮಾಡ್ಬೇಕು. ಫಸ್ಟ್ ಬೀಸ್ಕೊಂಡಿರೋ ಮಾವಿನಕಾಯಿ ಇದರ ಪಲ್ಪ್ ಅಂಶ ತೆಗೆದು ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ, ಸ್ಪೂನ್ ಅಲ್ಲಿ ತೆಗಿಬೇಕಾಗತ್ತೆ ಆ ಪಲ್ಪ್ ಅಂಶ. ಈಗ ಬೇಯಿಸ್ಕೊಂಡಿರೋ ಮಾವಿನಕಾಯಿ ಜೊತೆಗೆ ಹಸಿ ಮೆಣಸಿನಕಾಯಿ ಬೇಯಿಸ್ಕೊಂಡಿರೋದು, ಅವೆರಡನ್ನ ನಾವು ನೀಟಾಗಿ ರುಬ್ಕೊಂಡಿದೀವಿ. ಈಗ ಹೌದು, ಮೆಣಸಿನಕಾಯಿ ಹಾಕಿನೇ ರುಬ್ಬಿರೋದು. ಮಾವಿನಕಾಯಿ ಜೊತೆಗೆ ಹಸಿಮೆಣಸಿನಕಾಯಿ ಎರಡು ರುಬ್ಕೊಂಡಿರೋ ಮಿಶ್ರಣ ರೆಡಿ ಇದೆ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಬರತ ಬೇಕಾದ್ರೂ ತಿನ್ಬೋದು. ಅದಕ್ಕೆ ಬಿಸಿನೀರು ಹಾಕಿ ಕುದಿಸಿದ್ರೆ ಅಥವಾ ನೀರು ಹಾಕಿ ಅದನ್ನು ಬಿಸಿ ಮಾಡಿ ಕುದಿಸಿದ್ರೆ ಅದು ಅಪ್ಪೆ ಸಾರು ಕೂಡ ಆಗುತ್ತೆ.
ಮಾಡ್ಬೋದು ಬೇಕಾದ್ರೆ ಅದನ್ನು ಹೇಗೆ ಅಂತ ನಾನು ಮಾಡಿ ತೋರಿಸ್ತೀನಿ. ಭರತ ಮಾಡಲಿಕ್ಕೆ ಮಾವಿನಕಾಯಿ ಮತ್ತು ಹಸಿಮೆಣಸಿನಕಾಯಿ ಬೇಯಿಸ್ಕೊಂಡಿರೋದು ರುಬ್ಕೊಂಡಿದ್ದೀವಿ. ಮುಂದಿನ ಪ್ರೋಸೆಸ್, ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಇದೊಂದು 3/4 ಸ್ಪೂನು ಎಣ್ಣೆ ಕಾದಿದೆ. ಇದಕ್ಕೆ ಮೊದಲನೇದಾಗಿ ಸಾಸಿವೆ, 1 ಸ್ಪೂನ್ ಸಾಸಿವೆ. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಹಿಂಗು, ಹಿಂಗು 1 ಸ್ಪೂನು. ಹಿಂಗಿನ ಪರಿಮಳ ಬರಕ್ಕೆ ಶುರು ಆಗುತ್ತೆ. ತಕ್ಷಣ ಉದ್ದಿನ ಬೇಳೆ 1 ಸ್ಪೂನ್, ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಬೇಕು. ಓಕೆ. ಈಗ ಒಣಮೆಣಸಿನಕಾಯಿ ಅಥವಾ ಬ್ಯಾಡಗಿ ಮೆಣಸು 3-4. ಈಗ ಇದಕ್ಕೆ ರುಬ್ಬಿರುವಂಥ ಮಿಶ್ರಣ, ಎರಡು ಕಾಯಿ. ಸರ್, ಯಾವ ಕಾಯಿ ಅಂತ ಹೇಳ್ಬೋದಾ ನಾವು? ಹುಳಿ ಮಾವಿನಕಾಯಿ, ಏನು ಯಾವುದೇ ಕಾಯಿ ಯೂಸ್ ಮಾಡ್ಬೋದು, ಯಾವ ಕಾಯಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಅದರದ್ದು ಪರಿಮಳನೇ ಸ್ವಲ್ಪ ಚೇಂಜ್ ಆಯ್ತು. ಹೌದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಉಪ್ಪು, 1/4 ಸ್ಪೂನ್ ಉಪ್ಪು. ಆಮೇಲೆ ಸ್ವೀಟ್ ಬೇಕಾದಲ್ಲಿ ಬೆಲ್ಲ, ಇದರಲ್ಲಿ ಒಂದು ಚಿಕ್ಕ ಪೀಸ್ ಬೆಲ್ಲ ಹಾಕೊಂತ ಇದ್ದೇನೆ. ಒಂದು ಇಂಚಷ್ಟು ಇದೆ ಅದು. ಹೌದು. ಎಲ್ಲರೂ ಭರತ ಮಾಡಬೇಕಾದ್ರೆ ಅದು ಬೇಯಿಸ್ಕೊಂಡಿರೋದನ್ನ ಅದಕ್ಕೆ ಒಗ್ಗರಣೆನ ಹಾಕ್ತಾರೆ. ಆದರೆ ನಾವಿಲ್ಲಿ ಒಗ್ಗರಣೆ ಹಾಕಿ ಅದಕ್ಕೆ ಬೇಯಿಸ್ಕೊಂಡಿರೋ ಪದಾರ್ಥ ಮಿಶ್ರಣವನ್ನು ಹಾಕೋದ್ರಿಂದ ಅದ್ರ ಪರಿಮಳ ಫ್ಲೇವರು ಇನ್ನಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಟೇಸ್ಟ್ ಕೂಡ ಆ ಟೇಸ್ಟಲ್ಲಿ ಬ್ಲೆಂಡ್ ಆಗಿರುತ್ತೆ. ಈಗ ನಾವು ಒಲೆನ ಆಫ್ ಮಾಡ್ಕೊಳ್ಳೋಣ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಹಾಕೊಂಡು ನಾವು ಸರ್ವ್ ಮಾಡ್ಕೋಬಹುದು. ಮಾವಿನಕಾಯಿ ಬರ್ತಾ ರೆಡಿ? ಬರುತ್ತಾ ರೆಡಿ, ಸರ್ವ್ ಮಾಡ್ಕೊಳ್ಳೋಣ. ಇದು ಇನ್ನೂ ಗಟ್ಟಿ ಮಾಡ್ಕೋಬಹುದು, ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮಾಡ್ಕೋ. ಹೌದು, ಎಷ್ಟು ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬಹುದು. ಸೈಡಲ್ಲಿ ಎಣ್ಣೆ ಜಾಸ್ತಿ ಕಾಣಿಸ್ತಾ ಇದೆ, ಆದ್ರೆ ಇದರಲ್ಲಿ ಎಣ್ಣೆ ಜಾಸ್ತಿ ಇದ್ರೇನೆ ರುಚಿ ಜಾಸ್ತಿ. ಹೌದು. ತೀರಾ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಹೌದು. ಸೈಡಲ್ಲಿ ಎಣ್ಣೆ ತೇಲೋಷ್ಟು ಇರಬೇಕು, ಅವಾಗ ಬರತ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಅನ್ನದೊಟ್ಟಿಗೆ ಮತ್ತೆ ಇಡ್ಲಿ ಚಪಾತಿ ದೋಸೆ ಇವುಗಳ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಮನೆ ಶೈಲಿಯ ಮಾವಿನಕಾಯಿ ಭರತ ನಿಮ್ಮೆಲ್ರಿಗೂ ಮಾಡೋದನ್ನ ನಾನು ಇವತ್ತು ತಿಳಿಸಿಕೊಟ್ಟಿದ್ದೀನಿ. ತುಂಬಾ ಸುಲಭವಾಗಿ ಮಾವಿನಕಾಯಿ ಎಲ್ಲ ಕಡೆ ಲಭ್ಯ ಇರೋದ್ರಿಂದ ಬೇಯಿಸ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ, ಜಾಸ್ತಿ ಕೆಲಸ ಇಲ್ಲ. ಸೊ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಗಳ ಕಮೆಂಟ್ಸನ್ನು ನಾನು ಓದಕ್ಕೆ ಕಾಯ್ತಾ ಇರ್ತೀನಿ. ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸರ್, ನಾವು ಬೆಳಗಾವಿದವರು, 28 ವರ್ಷ ಆಯಿತು ಕೆಎಲ್ಇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾವಾಗಲೂ ಗಾಯತ್ರಿ ಭವನಕ್ಕೇ ಬರೋದು, ಬೆಳಿಗ್ಗೆ ಇಡ್ಲಿ ಸಾಯಂಕಾಲ ಉಪ್ಪಿಟ್ಟು, ತುಂಬ ಖುಷಿ ಖುಷಿಯಾಗಿ ತಿನ್ಬೋದು, ಏನೂ ತೊಂದರೆ ಇಲ್ಲ. ಫ್ರೆಶ್ನೆಸ್ಸು ನೀಟ್ನೆಸ್ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ಗಾಯತ್ರಿ ಹೆಸರೇ ಗಾಯತ್ರಿ ಇದೆ, ಅನ್ನಪೂರ್ಣೇಶ್ವರ ಇದ್ದಂಗೆ ಇದಾರೆ, ಏನು ತೊಂದರೆ ಇಲ್ಲ. ನನಗೆ ಈ ಒಂದು ಪರ್ಟಿಕ್ಯುಲರ್ ಇದನ್ನು ಟೇಸ್ಟ್ ಮಾಡಬೇಕು ಅಂದರೆ ಒಂದು ಹೊಸ ಇದು ಕಾಣ್ತಾ ಇದೆ, ಅದಕ್ಕೆ ಅಂತಾರೆ ಎಕ್ಸೈಟ್ಮೆಂಟು. ಓಕೆ. ಕಾರಣ? ಕಾರಣ, ನೀವೀಗ ಗೃಹಸ್ಥರು. ಹೌದು. ಗೃಹಸ್ಥ ಕಷ್ಟ ಪಡಬೋರು ಹೆಂಗೆ ಮಾಡಿರ್ಬೇಕು ಇವತ್ತು, ಅದರಲ್ಲಿ ಯಾವ ರುಚಿ ಮೆರುಗು ಜಾಸ್ತಿ ಆಗಿರಬೇಕು, ಟೇಸ್ಟ್ ಮಾಡೋಣ ಅಂತ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿ ಶುರು ಮಾಡಿ. ಧನ್ಯೋ ಗೃಹಸ್ಥಾಶ್ರಮ ಶುರು ಮಾಡೋಣ ಸರ್. ಇಡ್ಲಿ ಒಟ್ಟಿಗೆ ತಿಂತ ಇದ್ದೀವಿ ವೀಕ್ಷಕರೇ, ನೋಡಿ ಅದು ಗಾಯತ್ರಿ ಟಿಫನ್ ರೂಮ್ ಇಡ್ಲಿ ಈ ಥರ ಇರ್ತದೆ ಪದ್ರ ನೋಡಿ, ಓರಸ್ ಆಗಿ ಎಷ್ಟು ಚೆನ್ನಾಗಿರ್ತದೆ. ಆಹಾ, ಇಲ್ಲಿ ಬಂದವರೆಲ್ಲ ಹೋಗ್ತಾನೆ ಇರ್ತಾರೆ. ಇದೇ ನಮ್ಮ ಭರತ, ಗೃಹಸ್ಥಾಶ್ರಮಗಳ ಕೈಯಿಂದ ಆಗ್ತಾ ಇದ್ದೀನಿ. ಓಕೆ. ಸಾಸಿವೆ, ಆ ಉದ್ದಿನ ಬೇಳೆ ಎಲ್ಲ ಕಾಣ್ತಾ ಇದೆ. ನಾವೀಗ ಟೇಸ್ಟ್ ಮಾಡಬೇಕಾಗಿರೋದೇ ಮಾವಿನಕಾಯಿ. ಹುಳಿ ಹುಳಿ ಆಗಿದೆ ಅಂತಲೂ ಹೇಳಿದ್ರಿ, ಅದರೊಟ್ಟಿಗೆ ಅದನ್ನು ಬೇಯಿಸಿದ್ರು. ಇನ್ನು ಅದು ಅದು ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ತಿಂತಿರೋದು ಈ ಥರದ್ದು. ನಾವು ಸ್ಪೂನ್ ಯೂಸ್ ಮಾಡಲ್ಲ ಸರ್, ಕೈ ಕೈಯಿಂದನೇ. ಮೊದಲು ಭರತವನ್ನು ಟೇಸ್ಟ್ ನೋಡಿ, ಆಮೇಲೆ ಇಡ್ಲಿಗೆ ಹಾಕ್ಕೊಂಡು ತಿಂದು ನೋಡ್ಬೋದು. ಎಸ್, ಬರೀ ಭರತವನ್ನು ಒಂದು ಸ್ವಲ್ಪ ಸ್ವಾದಿಸ್ಬೇಕು. ಮಾವಿನಕಾಯಿ ಹುಟ್ಟು ಹಾಕಿದ್ರಲ್ಲ ನಮಗಾಗಿ, ಮಾವಿನಕಾಯಿ ಅನ್ನೋದು ಇದೆಯಲ್ಲ ಸರ್ ಅಲ್ಲಿ, ಆ ಹಣ್ಣು ಇಲ್ಲದ್ರೆ ಹೆಂಗೆ ಕಾಯಿ. ಆಹಾ, ಸೂಪರ್. ಆ ಹುಳಿ ಸರ್, ಇಡ್ಲಿ ಒಟ್ಟಿಗೆ ಹೆಂಗಿರ್ಬೋದು ಆ ಹುಳಿ ಒಟ್ಟಿಗೆ ನಿಮ್ಮ ಉದ್ದಿನ ಬೇಳೆ ಸಾಸಿವೆ. ಹೌದು, ಅದೇನು ಹಾಕಿದ್ರಲ್ಲ ಸೂಪರ್ ಆಗಿದೆ, ನೋಡ್ಬಿಡೋಣ ಸರ್ ನೀವು ನೋಡಿ. ಆಹಾ, ಹ್ಞೂ, ಆ
ಅಬ್ಬಾ, ಅನ್ನದೊಟ್ಟಿಗೂ ತಿನ್ಬೋದು ಅಂದ್ರು, ನಾವು ಇಡ್ಲಿ ಒಟ್ಟಿಗೆ ಸವಿದಿದ್ವಿ. ಇಡ್ಲಿ ಆಗಲಿ ಅನ್ನ ಆಗಲಿ ಅದ್ರ ಎದರೊಟ್ಟಿಗೆ ಜೋಡಿಗೆ ಜೋಡಣೆ ಆಗುತ್ತೋ ಅದಕ್ಕೊಂದು ಹೊಸ ಟೇಸ್ಟ್ ಬರ್ತದೆ. ಹೌದು, ಸುಮ್ಮನೆ ಏನೋ ಒಂದು ಖಾದ್ಯ ಥರ ಒಳಗೆ ಹೋಗಲ್ಲ, ಅದು ನಿಮಗೆ ಅದನ್ನು ಪರಿಚಯ ಮಾಡಿಸಿ ಒಳಗೆ ಹೋಗೋದು. ಹೌದು, ನಾಲ್ಗೆಗೆ ಹುಳಿ ಖಾರ ಒಂದು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಬೆಲ್ಲದ್ದು ಸ್ವೀಟ್ನೆಸ್, ಜೊತೆಗೆ ಹಿಂಗು, ಹಿಂಗಿನ ಪರಿಮಳ, ಎಣ್ಣೆಲ್ಲೇ ಹಾಕಿದ್ರೆ ಅದು ಪರಿಮಳ ಇನ್ನಷ್ಟು ಹೆಚ್ಚಾಗುತ್ತೆ. ಎಸ್ ಸರ್, ಗೃಹಸ್ಥಾಶ್ರಮಕ್ಕೆ ಸೇರಿರುವ ಕೃಷ್ಣ ಉಡುಪ ಅವರ ಈ ಮಾವಿನಕಾಯಿ ಬರ್ತಾ ನೀವೇ ಮಾಡಿಕೊಂಡು ನಮಗೆ ಅದರ ಮಾಹಿತಿ ತಿಳಿಸಿ, ಫೀಡ್ಬ್ಯಾಕ್. ಸರ್, ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು ಕೃಷ್ಣ ಉಡುಪ ಅವರು ಯಾಕೆ ಮಾಡ್ತಾ ಇಲ್ಲ ಅಂತ, ಇವತ್ತು ಉತ್ತರ ಸಿಕ್ಕಿದೆ ನಿಮಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಒಳ್ಳೆಯದಾಗಲಿ ಸರ್, ಮತ್ತೊಮ್ಮೆ ವಿವಾಹ ಜೀವನದ ಶುಭಾಶಯಗಳು. ಥ್ಯಾಂಕ್ ಯು, ಮತ್ತೆ ಸಿಗೋಣ ಸರ್. ಧನ್ಯವಾದ. ಇವರು ನಮ್ಮ ಅಪ್ಪನ ಕಸಿನ್ ಗಣೇಶ್ ಅಡಿಗ ಅಂತ. ಹಲೋ, ನಮ್ಮ ಅಪ್ಪಂಗೂ ಕ್ಲೋಸ್ ಫ್ರೆಂಡು, ಜೊತೆಗೆ ನನಗೆ ಬೆಸ್ಟ್ ಫ್ರೆಂಡ್. ಇದು ಆ್ಯಕ್ಚುಲಿ ಈಗ ಭರತ ಅಂತ, ಭರತ ಅಲ್ಲ, ಭರತ ಮಾಡಿದ್ದೆಲ್ಲ ಅದು ಆ್ಯಕ್ಚುಲಿ ಅಪ್ಪ ಸಾರ್ ಅಂತ ಮಾಡ್ತಾರೆ. ಮೊದಲು ಊಟ ಮೊದಲು ಕೊಡ್ತಾರೆ ಅಪ್ಪ ಸಾರ್ ಅಂತ, ಇಟ್ ಇಸ್ ಅನ್ ಅಪಿಟೈಸರ್ ಆ್ಯಕ್ಚುಲಿ. ಅದನ್ನು ಅವ್ರು ಹೇಳ್ಬೇಕು ಅನ್ಕೊಂಡೆ, ಅದೇ ಮತ್ತೆ ಹೇಳಿದ್ದು ಅನ್ ಅಪಿಟೈಸರ್. ಆಮೇಲೆ ಕೊನೆಯಲ್ಲೂ ಕೊಡ್ತಾರೆ, ಊಟ ಫುಲ್ ಅದಾದಮೇಲೆ ಅದು ಹಾಕೊಂಡು ಊಟ ಮಾಡಿದ್ರೆ ಎಲ್ಲ ಜೀರ್ಣ ಆಗಲಿ ಅಂತ ಕೊಡ್ತಾರೆ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಬಾಯಲ್ಲಿ ತುಂಬ ನೀರು ಇರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.